ಯಾವಾಗ ಹಿಂಗಾಗೋಯ್ತು ನೆಕ್ಸ್ಟ್ ಟಾರ್ಗೆಟ್ ಮಾಡಿದ್ರು ಏನು ಮಾಡಬೇಕು ಇವಾಗ ನಾನು ಹೆಂಗೆ ಯಾರೋ ಹುಡುಗ ಹೊಡೆದ್ರೆ ಬಿಟ್ಬಿಟ್ಟು ಜೈರಾಜ್ ಹೊಡೆದೆ ಗೋಪಿಗೆ ಯಾರು ಸಪೋರ್ಟು ಫೈನಾನ್ಸ್ ಸಪೋರ್ಟು ಎಲ್ಲರೂ ಅವ್ರ ಮಾವ ಅವ್ರ ಮಾವನ್ನೇ ಮುಗಿಸ್ಬಿಟ್ರೆ ಅಲ್ಲೇ ಅಡ್ಡ ಹಾಕ್ಬಿಟ್ರೆ ಎರಡು ಕ್ಯಾನ್ನಲ್ಲಿ 10 ಲೀಟ್ರ್ ಪೆಟ್ರೋಲು ರೆಡಿ ಅಲ್ಲೇ ಪೆಟ್ರೋಲ್ ಬಗ್ನಲ್ಲಿ ರೆಡಿ ತಗೊಂಡು ಕ್ಯಾನ್ ಇಟ್ಕೊಂಡವ್ರೆ ಇದ್ರ ಮೇಲೆ ಸುರಿದ್ಬಿಡೋದು ನೀವು ಆಚೆ ಕಡೆ ಬಂದ ಕತ್ತರಿಸ್ತೀವಂತ ಮುಚ್ಚುಗಳು ಕತ್ತಿಗಳು ತೋರಿಸ್ತಾ ಇರೋದು ಕಾರ್ ಮೇಲೆ ಸುಟ್ಬಿಟ್ಟು ಬೆಂಕಿ ಅಂಟಿಸ್ಬಿಡೋದು ಕಾರ್ನ ತಗೊಂಬಂದು ಡ್ಯಾಶ್ ಮಾಡಕ್ಕೆ ನೋಡ್ತಾರೆ ಮುಚ್ಚುಗಳನ್ನೆಲ್ಲ ಹೊಡಿತಾರೆ ಕತ್ತಿ ಏನು ಕತ್ತಿಗಳು ಇಷ್ಟಿಷ್ಟು ಲಾಂಗ್ಗಳು ಮಾಡಿಟ್ಕೊಳ್ತಲ್ಲ ಹೊಡಿತಾರೆ ಎಲ್ಲ ಅದರಲ್ಲಿ ನಮ್ಮ ಮಾವ ಹೆಂಗೆ ತಪ್ಪಿಸ್ಕೊಂಡ್ರು ಅಂತಂದ್ರೆ ಹಂಗೆ ಬಿತ್ತು ಮಲಗಿ ಕೊನೆ ಲೆಫ್ಟ್ ಎಕ್ಸ್ಟ್ರೀಮ್ ಬಂದು ಕಟ್ ಮಾಡಿ ತಗೊಂಬಂದ್ಬಿಟ್ಟೆ ಬಂದು ಹೇಳಿದ ತಕ್ಷಣನೇ ನಾನು ನಮ್ಮ ಮಾವರು ಎಲ್ಲರನ್ನು ಬಿಟ್ಬಿಟ್ಟು ಒಬ್ಬ ಹುಡುಗನ ಹಿಂದ್ಗಡೆ ಕುಂಡ್ರಿಸ್ಕೊಂಡು ಡಬಲ್ ಬ್ಯಾರಲ್ ಗನ್ ಎತ್ಕೊಂಡು ನಮ್ಮ ಮಾವರದು ಡಬಲ್ ಬ್ಯಾರಲ್ ಗನ್ನು ಅದನ್ನೇ ನಾನೇ ಎತ್ಕೊಂಡು ನಮ್ಮ ಮಾವರನ್ನು ಕೇರ್ ಮಾಡಿದಿರ ಮೋಟರ್ ಬೈಕ್ ಅಲ್ಲಿ ಕುತ್ಕೊಂಡು ನಟರಾಜ್ ಮನೆ ಹತ್ರ ಹೋಗ್ಬಿಡ್ತೀನಿ ನಾನು ಹೋಗಿ ಶೂಟ್ ಮಾಡಕ್ ಬಿಡಬೇಕು ಅಂತ ಎಲ್ಲ ಮಾಡ್ತೀನಿ ರೀ ಹೋಗಿದ ತಕ್ಷಣನೇ 4 ಜನ ACPಗಳು ಬಂದು ಅಟ್ಯಾಕ್ ಮಾಡ್ತಾರೆ ಎಂಟರ್ ದ ಡ್ರ್ಯಾಗನ್ ಅಂತ ಬ್ರೂಸ್ ಲೀ ಪಿಕ್ಚರು ರಿಲೀಸ್ ಆಯಿತು ರೆಕ್ಸ್ ಥಿಯೇಟರ್ನಲ್ಲಿ ನಮ್ಮ ಮಿಸ್ಸಸ್ನ ಕರ್ಕೊಂಡು ಹೋಗ್ತೀನಿ ಅಂತಂದರೆ ನೀವು ಯೋಚನೆ ಮಾಡಿ ಎಷ್ಟು ಧೈರ್ಯ ಇರಬೇಕು ಟೈಪಿಸ್ಟ್ಗಳಿಗೆ ಹೋಗಿ ಅಲ್ಲಿ ಟೈಪ್ ಮಾಡಿಸ್ತಾ ಇರ್ತೀವಿ ಅವ್ನಿಗೆ ಇನ್ಪರ್ಫೆಕ್ಷನ್ ಹೋಗ್ತೈತೆ ಗೋಪಿಯವ್ರಲ್ಲಿ ಟೈಪ್ ಮಾಡಿಸ್ತಾ ಇದ್ದಾನಂತ ಫುಲ್ಲು ಮಚ್ಚುಗಳು ಸಮೇತ ಬರ್ತಾನೆ ಕಾರ್ ತುಂಬ ಎತ್ಕೊಂಡು ಬರ್ತಾನೆ ನಾನೊಬ್ಬನೇ ಇರ್ತೀನಿ ನನ್ನ ಹುಡುಗ ಒಬ್ಬ ಇರ್ತಾನೆ ಟೈಪ್ ಮಾಡಿಸ್ತಾ ಇರ್ತೀನಿ ಯಾವಾಗ ಟೈಪ್ ಮಾಡಿಸ್ತಾ ಇರೋನು ಅಣ್ಣ ಜೈರಾಜು ಕಾರ್ನಲ್ಲಿ ಅಲ್ಲಿ ನಿಂತಿದ್ದಾನೆ ಅಂದಿದ ತಕ್ಷಣ ಇಲ್ಲಿಂದ ಟೈಪ್ ನಿಂತ್ಕೊಂಡ್ಬಿಡ್ತೀನಿ ರೆಡಿಯಾಗಿ ನಿಂತಿರ್ತೀನಿ ನನ್ನ ಹತ್ರ ಒಂದು ರಿವಾಲ್ವರ್ ಇಟ್ಕೊಂಡಿರ್ತದೆ ಯಾವಾಗಲೂ ಟ್ಯಾಕ್ಸಿಗೆ ಗುದ್ದಿ ಟ್ಯಾಕ್ಸಿಯಿಂದ ಮೇಲೆ ಎತ್ತಿ ಬಿಸಾಕಿ ಅವನಿಗೆ ಕಾಲು ಫ್ರ್ಯಾಕ್ಚರ್ ಆಗ್ಬಿಟ್ಟಿತ್ತು ಜೈರಾಜ್ಗೆ ಹೋಗಿದ್ದೀನಿ ಅವನ್ನ ನೋಡಕ್ಕೆ ಹೋಗಿದ್ದೀನಿ ಯಾಕೋ ಹಿಂಗೆಲ್ಲ ಮಾಡ್ಕೊಂತೀಯ ಕುಡಿದಾಗ ಗಾಡಿ ಓಡಿಸ್ಬಾರ್ದು ಗೊತ್ತಾಗಾಕಿಲ್ವಾ ವಯಸ್ಸು ಹುಡುಗ ನೀನು ಈ ಇದ್ನಲ್ಲಿ ಇದಾಗ್ಬಿಟ್ರೆ ಅವಳಿಗೆ ಏನಾಗ್ತೈತೆ ಅಂತೆಲ್ಲ ಬೈದ್ಬಿಟ್ಟು ಬಂದಿದ್ದೀನಿ ನಾನು ಅವನಿಗೆ ಸಿದ್ದಾಪುರಕ್ಕೆ ಹೋಗ್ತೀವಲ್ಲ ಟರ್ನಿಂಗು ಕ್ರಾಸು ಅಲ್ಲಿ ಅಡ್ಡ ಹಾಕ್ಬಿಟ್ರು ನಿಲ್ಲಿಸ್ಬಿಟ್ಟಿ ಸ್ಕೂಟ್ರು ನಿಲ್ಲಿಸ್ಬಿಟ್ಟ ಕಣ್ಣು ಮುಚ್ಚಿ ಕಣ್ಣು ತೆಗೆ ಅಷ್ಟರಲ್ಲಿ ಹೊಡೆದ್ಬಿಟ್ರು ನನಗೆ ಮಚ್ಚಿ ನಾನು ಹೊಡೆದ್ಬಿಟ್ರು ಕಾಲಿಗೆ ಅದಕ್ಕೆ ಇದಕ್ಕೆ ಕಾಲಿಗೆ ಹೊಡೆದಿದ್ದು ಸ್ವಲ್ಪ ಹಿಂಗೆ ಸೈಡಿಗೆ ಹಿಂಗೆ ಹೋಗ್ಬಿಡ್ತು ಒಬ್ಬ ಮಚ್ಚಿನಲ್ಲಿ ಹೊಡೆದ ನಾನು ಹಿಂಗೆ ಕುಂತಿದ್ನಲ್ಲ ಹಿಂಗೆ ಹಂಗೆ ಧುಮುಕಿ ಬಿದ್ದಿದ್ದೆ ತರಕ ಜೋಪು ಕೈ ಆಗ್ದೆ ಅಷ್ಟೇ ರಾತ್ರಿ ಆಗಲೂ ಇದೇ ಅಟ್ಯಾಕು ಅವ್ರನ್ನ ಮಾಡಿದ್ರು ಇವ್ರನ್ನ ಮಾಡಿದ್ರು ಇವ್ರನ್ನ ಮಾಡಿದ್ರು ಅವ್ರನ್ನ ಮಾಡಿದ್ರು ಕೊನೆಗೆ ಏನಾಗೋಯ್ತು ಗೊತ್ತಲ್ಲ ಅಂಥ ಕ್ರಿಮಿನಲ್ಗಳನ್ನ ನೀವು ನೋಡಿರಾಕಿಲ್ಲ ಇಂಡಿಯಾ ಒಳಗೆ ಯಾರು ಮಾಡಿರಾಕಿಲ್ಲ ಕ್ರಿಮಿನಲ್ ಬುದ್ಧಿಗಳನ್ನೆಲ್ಲ ಯಾವಾಗ ಹಿಂಗಾಗೋಯ್ತು ನೆಕ್ಸ್ಟ್ ಟಾರ್ಗೆಟ್ ಮಾಡಿದ್ರು ಏನು ಮಾಡಬೇಕು ಇವಾಗ ನಾನು ಹೆಂಗೆ ಯಾರೋ ಹುಡುಗ ಹೊಡೆದ್ರೆ ಬಿಟ್ಬಿಟ್ಟು ಜೈರಾಜ್ ಹೊಡೆದೆ ಗೋಪಿಗೆ ಯಾರು ಸಪೋರ್ಟು ಫೈನಾನ್ಸ್ ಸಪೋರ್ಟು ಎಲ್ಲರೂ ಅವ್ರ ಮಾವ ಅವ್ರ ಮಾವನ್ನೇ ಮುಗಿಸ್ಬಿಟ್ರೆ ಮುಗಿಸೋದಕ್ಕೆ ಏನು ಮಾಡಿದ್ರು ನಮ್ಮ ಮಾವರು ಕೋ ಬ್ರದರ್ ಬಂದು ಮಾವಳ್ಳಿ ಕೌನ್ಸಿಲರು ಕೃಷ್ಣಪ್ಪ ಅಂತ ಸಿ ಕೃಷ್ಣಪ್ಪ ಅಂತ ಕೌನ್ಸಿಲರು ಅವರೇ ಪೊಲಿಟಿಕಲ್ ಸಪೋರ್ಟು ಅದು ಇದು ಇಂದಿರಾ ಗಾಂಧಿವರೆಗೂ ಕರ್ಕೊಂಡೋಗೋರು ನಮ್ಮನ್ನು ದೇವರಾಜ್ ಅರಸಿಗೆ ಆಪೋಸಿಟ್ ಪಾರ್ಟಿ ಇದ್ದರು ಕೆ ಎಚ್ ಪಾಟೀಲ್ ಅಂತ ಅವ್ರ ಹತ್ರ ಕರ್ಕೊಂಡೋಗೋರು ನಮ್ಮನ್ನು ಎಲ್ಲ ನಮಗೆಲ್ಲ ಅವರೆಲ್ಲ ಫುಲ್ ಸಪೋರ್ಟು ದೇವರಾಜ್ ಅರಸಿಗೆ ಅಗೇನ್ಸ್ಟ್ ಆಗಿ ಫುಲ್ ಸಪೋರ್ಟ್ ಕೊಡ್ತಾ ಇದ್ರು ಕಾಂಗ್ರೆಸ್ ಆದರೆ ಅವರು ಅರಸುಗೆ ಡೆಡ್ ಅಗೇನ್ಸ್ಟು ದೇವೇಗೌಡರು ಇವರು ಇಬ್ಬರೇ ಕೆ ಎಚ್ ಪಾಟೀಲು ಫುಲ್ ಸ್ಟಾಲ್ ವಾಟು ಕೆ ಎಚ್ ಪಾಟೀಲೂನು ಡೈನಾಮಿಕ್ ಪರ್ಸನಾಲಿಟಿ ಓಹ್ ಅವರು ನಮ್ಗೆ ತುಂಬ ಲಿಂಕ್ ಇತ್ತು ತುಂಬ ಇದು ಮಾಡೋರು ನಮ್ಗೂ ಫುಲ್ ಸಪೋರ್ಟ್ ಮಾಡೋರು ಬುಲ್ಡೋಸರ್ ಥರ ಇರೋರು ಬುಲ್ಡೋಸರ್ ಅಷ್ಟು ಗಾತ್ರ ಮೈ ಹೊಟ್ಟೆ ಏನಿದ್ರು ಬುಡ 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 ಅಂತ ಓಡಾಡೋರು ಅವರು ಇವಾಗಿರೋ ಎಚ್ ಕೆ ಪಾಟೀಲ್ ಅವ್ರ ಮಗ ಇದಾರಲ್ಲ ಅವರು ಏನಿಲ್ಲ ಅವ್ರ ಮುಂದೆ ಅವ್ರ ತಂದೆ ಮುಂದೆ ಅವ್ರ ಮನೆ ಇದ್ದಿದ್ದು ಟಿನ್ ಫ್ಯಾಕ್ಟ್ರಿ ಹತ್ರ ಇವಾಗ ಗೋಪಾಲನ್ ಮಲ್ಲಿ ಇದೆಯಲ್ಲ ಅಲ್ಲೇ ಇದ್ದಿದ್ದು ಅವ್ರ ಮನೆ ಕೆ ಎಚ್ ಪಾಟೀಲ್ ಮನೆ ಮನೆಗೆ ಹೋಗ್ತಾ ಇದ್ವಿ ನಾವು ಹುಲಕೋಟಿ ಅಂತ ಹುಲಕೋಟಿ ಹುಲಿ ಅಂತಾನೆ ಕರಿಯೋದು ಅವ್ರನ್ನ ಇಂದಿರಾ ಗಾಂಧಿ ಹತ್ರ ಕಂಪ್ಲೇಂಟ್ ಮಾಡಿದಾಗಲೇ ಅರಸು ಮನೆ ರೈಡ್ ಮಾಡಿಸಿದ್ರು ಇಂದಿರಾ ಗಾಂಧಿ ಸಿಬಿಐನ ರೈಡ್ ಮಾಡಿದಾಗ 60 ಲಕ್ಷ ರೂಪಾಯಿ ಸಿಕ್ತು ಆ ಕಾಲಕ್ಕೆ ಎಲ್ಲಿದ್ದೀರಾ ನೀವು ಅರಸು ಮನೆನೇ ರೈಡ್ ಆಯ್ತು ಬಾಲಬ್ರೂಯಿ ಇವಾಗ ಬಾಲಬ್ರೂಯಿ ಒಳಗೇನೆ ಇವಾಗ ಗೆಸ್ಟ್ ಹೌಸ್ ಮಾಡ್ಬಿಟ್ಟಿದ್ದಾರೆ ಅದನ್ನ ಅರಸು ಮನೆ ಅದು ಆ ಕಾಲದಲ್ಲಿ ಡೆಲ್ಲಿಗೆ ಹೋಗಿ ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿ ಕೆ ಎಚ್ ಪಾಟೀಲೆಲ್ಲ ಕರ್ಕೊಂಡೋಗಿ ಸಾಧಾರಣ ಆಗೋದಿಲ್ಲ ರೀ ಸಾಧಾರಣ ಮನುಷ್ಯನಕ್ಕೆಲ್ಲ ಆಗೋದು ಒಬ್ಬ ವ್ಯಕ್ತಿ ಒಬ್ಬ CM ಸಪೋರ್ಟ್ ಮಾಡಿಬಿಟ್ರೆ ಏನು ಬೇಕಾದರೂ ಮಾಡ್ಬೋದು ನಮ್ಮ ಅವ್ರಿಗೇನು ಮಾಡಿದ್ರು ಇದಾಗಿ ಸ್ವಲ್ಪ ದಿವಸಕ್ಕೆ ತಕ್ಷಣನೇ ಅವರು ಡ್ಯೂಟಿ ಏನಂತಂದರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಓಡಾಡೋದು ನಮ್ಮ ಮನೆಯೊಳಗೆ ಮೀಟಿಂಗ್ ಮಾಡೋದು ರಾತ್ರಿ 11 ಗಂಟೆ 12 ಗಂಟೆ ಮೇಲೆ ಅವ್ರನ್ನ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರೋದು ಎಲ್ಲಿ ಮಾವಳ್ಳಿ ಒಳಗಡೆ ಶೀಲಾ ರೋಡ್ನಲ್ಲಿ ಅವ್ರ ಮನೆ ಅವ್ರ ಕೋ ಬ್ರದರು ಮಾವಳ್ಳಿ ಕೌನ್ಸಿಲರ್ನ ಕರ್ಕೊಂಡಾಗ ಅವ್ರ ಮನೆಯಲ್ಲಿ ಬಿಟ್ಬಿಟ್ಟು ಬರೋದ್ರಿ ರಾತ್ರಿ 12 ಗಂಟೆಗೆ ಬೆಳಿಗ್ಗೆ ಎಲ್ಲ ಓಡಾಡಿರ್ತೀವಲ್ಲ ಎಲ್ಲ CM ಮನೆ ನೋಡು ಆ ಮನೆ ನೋಡು ಈ ಮನೆ ನೋಡು ಬೇರೆ ಕೆಲಸನೇ ಇಲ್ಲ ರೀ 8 ತಿಂಗಳುಗಳ ಕಾಲ ಬೇರೆ ಗವರ್ನರ್ ಮನೆಗೆ ಹೋಗು DG ಆಫೀಸ್ಗೆ ಹೋಗು ಕಮಿಷನ್ ಆಫೀಸ್ಗೆ ಹೋಗು IG ಆಫೀಸ್ಗೆ ಹೋಗು ಬರೀ ಇದೆ ಸಾಯಂಕಾಲ ಎಲ್ಲರೂ ಸೇರಿ ನಮ್ಮನೆಯೊಳಗೆ ಊಟ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಬಿಟ್ಬಿಟ್ಟು ಬರ್ತೀವಿ ಬಿಟ್ಬಿಟ್ಟು ಬರೋವಾಗ ಒಂದು ಪ್ಲ್ಯಾನ್ ಮಾಡಿದ್ರು ಅವರು ಸುಶೀಲಾ ರೋಡ್ನಲ್ಲಿ ಬಿಟ್ಬಿಟ್ಟು ನಮ್ಮ ಅವ ಬರ್ತಾರೆ ಹಂಗೆ ಬರ ಟಾಕಿಸಿದೆಯಲ್ಲ ಬರ ಟಾಕಿಸಿಂದ ಸುಶೀಲಾ ಮಾವಳ್ಳಿಗೆ ಹೋಗೋದಕ್ಕೆ ಒಂದು ಸುಶೀಲಾ ರೋಡ್ ಅಂತ ಇದೆ ಇವಾಗಲೂ ಇದೆ ಪ್ಯಾರಲಲ್ ರೋಡ್ ಇದೆ JC ರೋಡ್ಗೆ ಆ ರೋಡ್ನಲ್ಲಿ ಅವ್ರು ವಾಪಸ್ ಬರ್ತಾರೆ ಬಂದಾಗ ಏನು ಮಾಡಬೇಕು ಒಂದು ಕಾರ್ನ ತಗೊಂಬಂದು ಅಡ್ಡ ನಿಲ್ಲಿಸ್ಬಿಡ್ಬೇಕು ಅಡ್ಡ ನಿಲ್ಲಿಸ್ಬಿಟ್ರೆ ಅವ್ರು ನಿಲ್ಲಿಸ್ತಾರೆ
ಗಾಡಿ ನಿಲ್ಲಿಸ್ಲೇಬೇಕು, ಹಿಂದೆ ಹೋಗಕ್ಕಾಗಕ್ಕಿಲ್ಲ, ಮುಂದೆ ಬರೋಕ್ಕಾಗಕ್ಕಿಲ್ಲ. ಅದು ಸಣ್ಣ ಗಲ್ಲಿ ಇದ್ದಂಗೆ ಎಲ್ಲ, ಒಂದು 30 ರೋಡೋ 20 ರೋಡೋ ಇರುತ್ತೆ ಅದು. ಅಲ್ಲಿ ಹೋಗೋದಕ್ಕೆ ಅಲ್ಲಿ ಅಡ್ಡ ಹಾಕ್ಬಿಟ್ರೆ 2 ಕ್ಯಾನ್ನಲ್ಲಿ 10 ಲೀಟ್ರ್ ಪೆಟ್ರೋಲು ರೆಡಿ, ಅಲ್ಲೇ ಪೆಟ್ರೋಲ್ ಬಗ್ನಲ್ಲಿ ರೆಡಿ ತಗೊಂಡು ಕ್ಯಾನ್ ಇಟ್ಕೊಂಡವ್ರೆ, ಇದ್ರ ಮೇಲೆ ಸುರಿದು ಬಿಡೋದು. ನೀವು ಆಚೆ ಕಡೆ ಬಂದ ಕತ್ತರಿಸ್ತೀವಂತ ಮುಚ್ಚುಗಳು ಕತ್ತಿಗಳು ತೋರಿಸ್ತಾ ಇರೋದು, ಕಾರ್ ಮೇಲೆ ಸುರಿದ್ಬಿಟ್ಟು ಬೆಂಕಿ ಅಂಟಿಸ್ಬಿಡೋದು, ಕಾರ್ ಬೆಂಕಿ ಅಂಟ್ಕೊಂಡ್ಬಿಡ್ತು ಅಂತ ಹುಟ್ಟಿಸ್ಬಿಡೋದು. ಈ ಪ್ಲಾನ್ ಮಾಡಿದ್ರು. ಯಾರೋ ಫೋನ್ ಮಾಡಿ ಹೇಳ್ತಾರೆ ನಮಗೆ, ನನಗೆ ಬರ್ತಾ ಇದೆ ಫೋನ್, ಅದು ಫೋನ್ ಮೆಸೇಜು, ಸರ್ ಈ ತರ ನಿಮ್ಮ ಮಾವರ್ನ ಬಂದು ಈ ತರ ಮುಗಿಸ್ಬಿಡ್ತಾ, ಇದು ಈ ತರ ಪ್ಲಾನ್ ಮಾಡ್ಕೊಂಡವ್ರೆ ಪೆಟ್ರೋಲ್ ಇದು ಅಂಟಿಸ್ಬಿಡ್ತಾರೆ ಹಾಗೆ ಹೀಗೆ ಅಂತ. ನಾವು ಹೋಗಿ ಸಂಜೆ ಕಂಪ್ಲೇಂಟ್ ಕೊಡ್ತೀನಿ, ಸರ್ ಈ ತರ ಹಿಂಗೆ ಹೇಳ್ತಾ ಇದಾರೆ, ಅಷ್ಟು ಸುಲಭ ಅಲ್ಲ ಸುಮ್ಮನೆ ಗೋಪಿ ಅವ್ರು ಅಂತ ಡಿ ಸಿ ಪಿ ಅಂತಾರೆ. ಅಷ್ಟು ಸುಲಭ ಅಲ್ಲ ಸುಮ್ಮನೆ ಅವೆಲ್ಲ ಅಂತಾರೆ. ಆವತ್ತು ರಾತ್ರಿನೇ ಅದು ನಡೆದಿರ್ತೈತೆ. ದೇವ್ರ ದೊಡ್ಡವನು ನಮ್ಮ ಮಾವ ಏನು ಮಾಡ್ತಾರೆ, ಯಾವತ್ತೂ ಅದೇ ರಸ್ತೆ ಒಳಗೆ ತಿರುಗಿಸ್ಕೊಂಡು ಬರೋರು, ಹಿಂಗೆ ಹೋದವರು ಮಿನರ್ವಾ ಟಾಕಿಸ್ ಹತ್ರ ಬಂದು ಜೆ ಸಿ ರೋಡ್ನಲ್ಲಿ ಬಂದ್ಬಿಡ್ತಾರೆ. ಜೆ ಸಿ ರೋಡ್ನಲ್ಲಿ ಬಂದರೆ ಏನಾಗ್ತೈತೆ, ದೊಡ್ಡದಿದೆ ರೋಡು, ಇವ್ರೇನು ಮಾಡ್ತಾರೆ, ಅಲ್ಲಾದರೆ ಚಿಕ್ಕದು ಅಡ್ಡ ಹಾಕ್ಬಿಡ್ಬೋದಾಗಿತ್ತು. ಇವ್ರೇನು ಮಾಡ್ತಾರೆ, ಜೆ ಸಿ ರೋಡ್ನಲ್ಲಿ ಬರೋವಾಗ ಇದನ್ನು ಡೈವರ್ಟ್ ಮಾಡಿ ಇದನ್ನು ತಗೊಂಬಂದು ಇಲ್ಲಿ ಡ್ಯಾಶ್ ಮಾಡೋಕ್ಕೆ ನೋಡ್ತಾರೆ, ಕಾರ್ನ ತಗೊಂಬಂದು ಡ್ಯಾಶ್ ಮಾಡೋಕ್ಕೆ ನೋಡ್ತಾರೆ. ಮುಚ್ಚುಗಳನ್ನೆಲ್ಲ ಹೊಡಿತಾರೆ, ಕತ್ತಿ ಏನು ಕತ್ತಿಗಳು ಇಷ್ಟು ಸ್ಲಾಂಗ್ಗಳು ಮಾಡಿಟ್ಕೊಂಡಿರ್ತಲ್ಲ, ಹೊಡಿತಾರೆ ಎಲ್ಲ ಅದರಲ್ಲಿ. ನಮ್ಮ ಮಾವ ಹೆಂಗೆ ತಪ್ಪಿಸ್ಕೊಂಡ್ರು ಅಂತಂದರೆ ಹಂಗೆ ಬಿತ್ತು ಮಲಗಿ ಕೊನೆ ಲೆಫ್ಟ್ ಎಕ್ಸ್ಟ್ರೀಮ್ಗೆ ಬಂದು ಕಟ್ ಮಾಡಿ ತೊಗೊಂಬಂದ್ಬಿಡ್ತಾರೆ ಕಾರ್ನು, ತೊಗೊಂಬಂದ್ಬಿಡ್ತಾರೆ ಪೇಷಂಟ್ ಅವರು. ಅವರು ಅವ್ರಿಗೆ ಕಿಡ್ನಿ ಕ್ಯಾನ್ಸರ್ ಇರ್ತೈತೆ, ಗೊತ್ತಿರೋಕ್ಕಿಲ್ಲ ನಮಗೆ, ನಮಗೆ ಅದು ಗೊತ್ತಿಲ್ಲ ಆ ಸಾಲದಲ್ಲಿ. ಅವ್ರಿಗೆ ಕಿಡ್ನಿ ಕ್ಯಾನ್ಸರ್ ಇದೆ, ಪೇಯ್ನ್ ಸಿಕ್ಕಾಪಟ್ಟೆ ಬರ್ತಾ ಇದೆ, ಅದರಲ್ಲೂ ಇಷ್ಟು ಮಾಡ್ತಾವ್ರೆ ಅವರು. ಕೊನೆಗೆ ಏನಾಗೋಯ್ತು, ಕಾರ್ನ ಬಂದು ಕಟ್ ಮಾಡಿ ಎತ್ಕೊಂಬಂದ್ಬಿಟ್ರು. ಬಂದಿದ ತಕ್ಷಣನೇ ಮನೆಯೊಳಗೆ ಡಬಲ್ ಬ್ಯಾರಲ್ ಗನ್ ಇತ್ತು, ನಮ್ಗೆ ಹೇಳ್ಬಿಡ್ತಾರೆ ಹಿಂಗೆ ಹಿಂಗೆ ಅಂದ್ಬಿಟ್ಟು. ಸಡನ್ ಆಗಿ ನಾನೇನು ಮಾಡ್ತೀನಿ, ಡಿ ಸಿ ಪಿ ಶ್ರೀನಿವಾಸಲ್ಗೆ ಫೋನ್ ಮಾಡ್ತೀನಿ ರಾತ್ರಿ 2 ಗಂಟೆ ಒಳಗಡೆ. ಅವ್ರು ಒಂದೇ ಫೋನ್ ಕಾಲ್ ರೀ, ಒಂದೇ ಸಾರಿ ರಿಂಗ್ ಆಗೋದು, ಎರಡನೇ ಸಾರಿ ರಿಂಗ್ ಅಲ್ಲ, ಒಂದು ಸಾರಿ ಟ್ರಿನ್ ಟ್ರಿನ್ ಅಂದ್ರೆ ಶ್ರೀನಿವಾಸಲು ಏರ್ ಅಂತಾರೆ, ಡಿ ಸಿ ಪಿ ಏರ್ ಅಂತಾರೆ. ಸರ್ ಬೆಳಿಗ್ಗೆ ಹೇಳಿದೆ ತಮಗೆ ಇವಾಗ ಹಿಂಗೆ ಆಗೋಗ್ಬಿಡ್ತು ಸರ್, ಬೆಂಗಳೂರಿನಲ್ಲಿರೋ ಎ ಸಿ ಪಿಗಳನ್ನ 4 ಜನನ ರಾತ್ರಿ 2 ಗಂಟೆ ಒಳಗೆ ನಟರಾಜ್ ಮನೆ ಹತ್ರ ಕಳಿಸ್ತಾರೆ. ಇವನು ಎಸ್ಕೇಪ್ ಆಗಿ ಹೋಗಿರೋದೆ ಅವ್ರ ಮನೆ ಹತ್ರಕ್ಕೆ. ನಮ್ಗೆ ಹೆಂಗೆ ನನಗೆ ಹೆಂಗೆ ಗೊತ್ತಾಗಬೇಕು ಹೇಳಿ, ನೀವೇ ಹೇಳಿ. ಯಾವ ಇಂಟ್ಯೂಷನ್ ಇರಬೇಕು, ಬಂದು ಹೇಳಿದ ತಕ್ಷಣನೇ ನಾನು ನಮ್ಮ ಮಾವರು ಎಲ್ಲರನ್ನು ಬಿಟ್ಬಿಟ್ಟು ಒಬ್ಬ ಹುಡುಗನ ಹಿಂದ್ಗಡೆ ಕುಂಡ್ರಿಸ್ಕೊಂಡು ಡಬಲ್ ಬ್ಯಾರಲ್ ಗನ್ ಎತ್ಕೊಂಡು, ನಮ್ಮ ಮಾವರದು ಡಬಲ್ ಬ್ಯಾರಲ್ ಗನ್ನು, ಅದನ್ನೇ ನಾನೇ ಎತ್ಕೊಂಡು ನಮ್ಮ ಮಾವರನ್ನು ಕೇರ್ ಮಾಡಿದ್ರೆ ಮೋಟರ್ ಬೈಕ್ನಲ್ಲಿ ಕುತ್ಕೊಂಡು ನಟರಾಜ್ ಮನೆ ಹತ್ರ ಹೋಗ್ಬಿಡ್ತೀನಿ ನಾನು. ಮಲ್ಲೇಶ್ವರದಲ್ಲಿ ಮಾರ್ಗೋಸ ರೋಡ್ನಲ್ಲಿ ಅವ್ನ ಮನೆ, ಅಲ್ಲಿ ಹೋಗ್ಬಿಡ್ತೀನಿ. ಹೋಗಿ ಶೂಟ್ ಮಾಡಾಕ್ಬಿಡ್ಬೇಕು ಅಂತ ಎಲ್ಲ ಮಾಡ್ತೀನಿ ರೀ. ಹೋಗಿದ ತಕ್ಷಣನೇ 4 ಜನ ಎ ಸಿ ಪಿಗಳು ಬಂದು ಅಡ್ಡಾಕ್ಬಿಡ್ತಾರೆ ಅವ್ನ ಮನೆ ಹತ್ರ. 4 ಜೀಪ್ ಐತೆ, 4 ಕೆ ಸಿ ಪಿಗಳವ್ರೆ. ಬೆಂಗಳೂರಿನಲ್ಲಿ 4 ಕೆ ಸಿ ಪಿಗಳು ಇದ್ದಿದ್ದ ಕಾಲಕ್ಕೆ, ಸೌತ್ ಝೋನ್, ನಾರ್ತ್ ಝೋನ್, ಈಸ್ಟ್ ಝೋನ್, ವೆಸ್ಟ್ ಝೋನ್ ಅಂತ 4 ಜನ ಎ ಸಿ ಪಿಗಳಲ್ಲಿ ಇರ್ತಾರೆ ಅವ್ನ ಮನೆ ಹತ್ರ. ಇವನು ಅವ್ರ ಮನೆಯೊಳಗೆ ಹೋಗಿ ಬಚ್ಚಿಟ್ಕೊಂಬೋಣ. ನನ್ಗೆ ಹೆಂಗೆ ಗೊತ್ತಾಗುತ್ತೆ, ಈ ಕಡೆ ಇಲ್ಲಿ ಹೊಡೆದಿರೋದು ಇಲ್ಲಿ ಮಿನರ್ವಾ ಟಾಕಿಸ್ ಹತ್ರ, ಹೋಗಿರೋದು ಅಲ್ಲಿಗೆ ಅಂತ. ನಾನು ಹೋಗ್ತೀನಿ ಅಂದರೆ ನೀವು ಯೋಚನೆ ಮಾಡಿ, ಸಮ್ ಇಂಟ್ಯೂಷನ್ನು ಇಲ್ಲೇ ಹೋಗಿರ್ತಾನೆ. ಅವ್ನ ಮನೆ ಹತ್ರ ಹೋದ್ರೆ ಬೇಡಿ ಗೋಪಿ, ದಯವಿಟ್ಟು ಹೋಗ್ಬಿಡಿ, ನೀವು ನಮಗೆ ಗೊತ್ತು, ಹೋಗಿ ನಾನು ಹಿಡ್ದಾಗ್ತೀವಿ, ಹೋಗಿ ನೀವು ಹೋಗ್ಬಿಡಿ, ನೀವು ಇಲ್ಲಿಂದ ಹೋಗ್ಬಿಡಿ. ನಮ್ಮ ಅವ್ರಿಗೆ ಕೋಪ, ದುರ್ವಾಸ ಮುನಿ ಅಂತ ಹೇಳಿದ್ದೆ ಅವ್ರಿಗೆ, ಕೋಪ ತಡಿಯೋಕೆ ಆಗೋಕ್ಕಿಲ್ಲ. ಅವರು ಯಾಕೋ ನೀನು ಒಬ್ಬನೇ ಹೋಗ್ತೀಯ, ನೀವು ಬೇಜಾನ್ ಬೈದ್ರು ಅಲ್ಲಿ ಎಲ್ಲರ ಎದುರುಗಡೆನೆ, ಕೊಡ ಇಲ್ಲಿ ಗನ್ನು ಅಂತ ಹೇಳ್ಬಿಟ್ಟು ಗನ್ ತಗೊಂಡು ನಡೀರಿ ಅಂತ ಹೇಳಿ ರಾತ್ರಿ ಮನೆಗೆ ಬಂದ್ವಿ. ಆದರೆ ಬೆಳಿಗ್ಗೆ ಅವನು ಹಿಂದ್ಗಡೆ ಬಾಗಿಲಿನಲ್ಲ ಎಲ್ಲ ಕಳಿಸ್ಬಿಟ್ಟ, ಅವನು ಫುಲ್ಲು ಪೊಲೀಸ್ ರಾತ್ರಿ ಎಲ್ಲ ಅಲ್ಲೇ ಇತ್ತು ನಟರಾಜ್ ಮನೆಯೊಳಗೆ, ಎಸ್ಕೇಪ್ ಮಾಡಿಸ್ಬಿಟ್ಟ. ಇದಕ್ಕಿಂತ ಜಾಸ್ತಿ ನಡೆದಿದೆ ಗೊತ್ತಾಯ್ತರ. ಆವತ್ತೇನಾದರೂ ನಮ್ಮ ಮಾವ ಆ ಇದರಲ್ಲಿ ತೀರೋಗ್ಬಿಟ್ಟಿದ್ದಿದ್ರೆ ನಾನು ಸೋಷ ನಾನು ಬದುಕ್ತಾನೆ ಇರಲಿಲ್ಲ. ನನ್ನಿಂದ ಅನ್ಯಾಯವಾಗವ್ರು ತಿರೋಗ್ಬಿಟ್ರಲ್ಲ ಅಂತ ಕೊರ್ಗಿ ಕೊರ್ಗಿ ಸತ್ತೋಗ್ಬಿಡ್ತಾ ಇದ್ದೆ ನಾನು. ನನ್ನಿಂದ ಲೋಕಾಪವಾದನು ಬಂದ್ಬಿಡೋದು ನೋಡಪ್ಪ ಅಂತ. ಅವ್ರಿಗೆ ಕ್ಯಾನ್ಸರ್ ಇರೋದು ಗೊತ್ತಿಲ್ಲ ಯಾರಿಗೂ, ನಮಗೂ ಗೊತ್ತಿಲ್ಲ. ಇದಾಗಿ ಸ್ವಲ್ಪ ದಿವಸಕ್ಕೆ ಅವ್ರಿಗೇನಾಯಿತು, ತಗೊಂಡೋಗಿ ಓಲ್ಡ್ ರಿಸರ್ವ್ ಬ್ಯಾಂಕ್ ಬಂದು ರಿಚ್ಮಂಡ್ ಸರ್ಕಲಿಂದ ಮುಂದಗಡೆ ಇತ್ತು, ಅಲ್ಲಿ ಬಿಷಪ್ ಕಾಟನ್ಸು ಗರ್ಲ್ಸ್ ಸ್ಕೂಲ್ ಎದುರುಗಡೆ ಇತ್ತು, ಓಲ್ಡ್ ರಿಸರ್ವ್ ಬ್ಯಾಂಕ್ ಕಲ್ ಬಿಲ್ಡಿಂಗ್ ಇವತ್ತು ಐತೆ, ಅದ್ರ ಎದುರುಗಡೆ ಭಕ್ತಾರಾಮ್ ನರ್ಸಿಂಗ್ ಹೋಮ್ ಅಂತ ಇತ್ತು. ಅಲ್ಲೇ ತಗೊಂಡೋದ್ವಿ. ಯಾಕೆ ಇಷ್ಟೊಂದು ಪೇನ್ ಬರ್ತಾ ಇದೆಯಲ್ಲ ಇವ್ರಿಗೆ ಅಂತ ತಗೊಂಡೋಗಿ ಅಲ್ಲಿ ಅಡ್ಮಿಟ್ ಮಾಡಿದ್ವಿ. ಮಾಡಿ ಆ ಕಾಲದಲ್ಲಿ ಸಿ ಟಿ ಸ್ಕ್ಯಾನಿಂಗ್ ಎಲ್ಲ ಇರಲಿಲ್ಲ. ಎಕ್ಸೈಸ್ ಇದೆಲ್ಲ ಮಾಡಿದಾಗ ಅವ್ರಿಗೆ ಏನೋ ಕ್ಯಾನ್ಸರ್ ಇದೆ, ಕಿಡ್ನಿ ಕ್ಯಾನ್ಸರ್ ಏನೋ ಆಗಿರಬೇಕು, ಅದನ್ನು ಆಪರೇಷನ್ ಮಾಡಿಸ್ಬೇಕು ಅಂದ್ಬಿಟ್ಟು ವಿಠಲ್ ಅಂತ ಅಮೆರಿಕಾದಿಂದ ಬಂದಿದ್ದರು. ಅವರು ವಿಕ್ಟೋರಿಯಾ ಹಾಸ್ಪಿಟ್ಲ್ ಚೀಫ್ ಅವರು, ಅವರು ಆಮೇಲೆ ಇನ್ನೊಬ್ಬರು ಅಲ್ಲೇ ಪ್ರೊಫೆಸರ್ ಆಗಿದ್ರಂತೆ, ಅವ್ರು ಇಬ್ಬರು ಕೈನಲ್ಲಿ ಕರ್ಕೊಂಬಂದು ಅಲ್ಲಿ ಆಪರೇಷನ್ ಮಾಡಿಸಿದ್ವಿ. ಸಕ್ಸಸ್ ಆಗಲಿಲ್ಲ. ಇದು ಬಂದು ಆರ್ಟಿಲರಿ ವೈನ್ಗೆ ಕಿಡ್ನಿ ಟಚ್ ಆಗೋಗ್ಬಿಟ್ಟು ಸ್ಪಿನ್ ಪಂಕ್ಚರ್ ಆದರೂ ಸತ್ತೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಆಪರೇಷನ್ ಮಾಡಿ ಹಂಗೆ ಹೊಲ್ದ್ಬಿಟ್ರು. ಅಕ್ಟೋಬರ್ ತಿಂಗಳಿನಲ್ಲಿ, ಅಕ್ಟೋಬರಿಂದ ಜನವರಿ 25 ತಾರೀಕುವರೆಗೂ ನನಗೆ ಕೋರ್ಟ್ನಲ್ಲಿ ಅಟ್ಯಾಕ್ ಮಾಡೋವರೆಗೂ, ಜನವರಿ 25ರವರೆಗೂ ನಾನು ನಮ್ಮ ಮಾವರಿಗೆ ಕಾವಲು ಕಾಯ್ತಾ ಇದ್ದೆ. ರಾತ್ರಿಯಾಗಲೂ ನೋಡ್ಕೋಬೇಕು, ಡಬಲ್ ಬ್ಯಾರಲ್ ಗನ್ ತಗೊಂಡೋಗಿ ಅಲ್ಲಿ ಇಟ್ಕೊತಾ ಇದ್ದೆ, ಅಲ್ಲಿ ಹಾಸ್ಪಿಟ್ಲಲ್ಲಿ ಇಟ್ಕೊತಾ ಇದ್ದೆ. ಎಲ್ಲರಿಗೂ ಗೊತ್ತು ಅಲ್ಲಿರೋರ್ಗು ಇವ್ರ ಲೈಫ್ ಡೇಂಜರ್ ಇದೆ ಅಂತ.
ಹೋಗೋವಾಗ ಗನ್ ಎತ್ಕೊಂಡು ಹೋಗ್ತಾ ಇದ್ದೆ, ಒಬ್ಬ ಹುಡುಗನ ಹಿಂದೆಗಡೆ ಕುಂಡಿಸ್ಕೊಂಡು ಬರೋವಾಗ ಗನ್ ಎತ್ಕೊಂಡು ಬರ್ತಾ ಇದ್ದೆ. ನನ್ನ ಅಟ್ಯಾಕ್ ಮಾಡ್ತಾರೆ ಅಂತ ಗೊತ್ತಿತ್ತು ನನಗೆ. ಇವನು ರಾತ್ರಿ 9 ಗಂಟೆಗೆ ಹೋಗ್ತಾನೆ, 10 ಗಂಟೆಗೆ ಹೋಗ್ತಾನೆ, ಹಾಸ್ಪಿಟಲ್ ನಮ್ಮ ಮಾವ ಅಡ್ಮಿಟ್ ಆಗಿರೋದು ಗೊತ್ತು. ನನ್ನ ಫಾಲೋ ಮಾಡಿದ್ರು ಭಯ ಅವರಿಗೆ, ಕಟ್ ಮಾಡಿ ನೋಡಿದ್ರು. ಕೊನೆಗೆ ಅವ್ರಿಗೂ ಭಯ ಬಂದ್ಬಿಡ್ತು ಡಾಕ್ಟರ್ಗೆ, ಗೋಪಿ ಅವ್ರನ್ನ ಕರೆಸ್ಬಿಡಿ ಓಟಿಗೆ, ನಾವು ಅವ್ರ ಕೈನಲ್ಲಿ ತಪ್ಪಿಸ್ಕೊಳಕಾಗಕ್ಕಿಲ್ಲ ಅಂತ ಏನು ಮಾಡಿಬಿಟ್ರು ಕರೆಸಿದ್ರು. ಅವ್ರು ನಮ್ಮ ಚಿಕ್ಕಪ್ಪರು ಒಬ್ರು ಡಾಕ್ಟರ್ ಎಮ್ ಸಿ ಪಾಪಣ್ಣ ಅಂತ ಡಾಕ್ಟರ್ ಇದ್ರು, ಇಲ್ಲ ನಾನು ಹೇಳ್ತೀನಿ ಬಿಡಿ, ನನ್ನ ಗೋಪಿಯವ್ರನ್ನ ಹೇಳ್ತೀನಿ ಅಂತೇಳಿ ಹಂಗೆ ಒಲ್ದುಬಿಟ್ರು. ಕೊನೆಗೆ ಅವರು ಅಕ್ಟೋಬರಿಂದ ಜನವರಿವರೆಗೂ ಹಾಸ್ಪಿಟ್ಲಲ್ಲೇ ಇದ್ದರು. ಅಷ್ಟು ತಿಂಗಳು ನಾನು ಹಾಸ್ಪಿಟ್ಲಲ್ಲಿ ಗನ್ ಎತ್ಕೊಂಡು ಹೋಗೋದು ಮಾಡೋದು ಕಾವಲು ಕಾಯ್ತಾನೆ ಇದ್ದೆ. ಅಲ್ಲಿ ಅಟ್ಯಾಕ್ ಮಾಡೋಕ್ಕಾಗಲಿಲ್ಲ, ಗನ್ ಅಂದರೆ ಭಯ ಎಲ್ಲರಿಗೂ. ಅವ್ರು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದರು. ಜನವರಿ 25ನೇ ತಾರೀಕು ನನಗೆ ಕೋರ್ಟ್ನಲ್ಲಿ ಅಟ್ಯಾಕ್ ಮಾಡಿಬಿಟ್ರು. ಕ್ಯಾನ್ಸರ್ ಕ್ಯೂರ್ ಆಗದೆ ಇದ್ದಿದ್ದಕ್ಕೆ ಈ ಇಲ್ಲಿಂದ ಇಲ್ಲಿವರೆಗೂ ಕೊಯ್ದಿದ್ರು. ಇದು ಕೂಡಲೇ ಇಲ್ಲ, ಅದು ಹುಣ್ಣು ಕೀವು ಪಸ್ಸು ಟ್ರೀಟ್ಮೆಂಟ್ನಲ್ಲೇ ಇದ್ದರು. ಎಷ್ಟು ತಿಂಗಳಂಗಟ್ಟಲೆ ಅಲ್ಲಿ ಇಡೋಕ್ಕಾಗ್ತೈತೆ, ಎಷ್ಟು ಲಕ್ಷಗಳು ಬೇಕಾಗ್ತೈತೆ. ಸರಿ, ಅಲ್ಲಿಂದ ಹಾಸ್ಪಿಟ್ಲಿಂದ ಮನೆಗೆ ಬಂದರು, ಮನೆಯೊಳಗೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು. ಅವ್ರ ಕೈನಲ್ಲಿ ಆವತ್ತಾಗೋಯ್ತು ಆಪ್ರೇಷನ್ ಆದಮೇಲೆ ಅವ್ರು ತಿರ್ಗಾ ಮನುಷ್ಯ ಆಗಿಲ್ಲ ಮನೆಯೊಳಗೆ ಇದ್ದರು. ನನಗೆ ಜನವರಿ 25ನೇ ತಾರೀಕು ಏಟ್ ಬಿತ್ತು, ಅವರು ಮಾರ್ಚ್ 21ನೇ ತಾರೀಕು ತಿರೋಗ್ಬಿಟ್ರು, 2 ತಿಂಗಳಲ್ಲಿ ತಿರೋಗ್ಬಿಟ್ರು. ಈಗ ಇದಕ್ಕೆ ಬದಲು ಹಲವಾರು ಬಾರಿ ನನ್ನ ಮೇಲೆ ಅಟ್ಯಾಕ್ ಆಗಕ್ಕೆ ಆಗಿದೆ. ನಾನು ಮ್ಯಾಜಿಸ್ಟ್ರೇಟ್ ಹೇಳಿದ್ರು ಕೇಳ್ತಾ ಇರಲಿಲ್ಲ, ಯಾರು ಹೇಳಿದ್ರು ಕೇಳೋಕ್ಕಿಲ್ಲ. ನಾನು ನನ್ನ ಕೆಲಸ ನಾನು ಮಾಡೋದ್ರಲ್ಲಿ ಧೈರ್ಯದಲ್ಲಿ ನನಗೆ ಸರಿಸಮಾನವಾಗಿ ಯಾರೂ ಇರೋಕ್ಕಿಲ್ಲ. ಎಂಟರ್ ದ ಡ್ರ್ಯಾಗನ್ ಅಂತ ಬ್ರೂಸ್ ಲೀ ಪಿಕ್ಚರು ರಿಲೀಸ್ ಆಯಿತು. ರಕ್ಸ್ ಥಿಯೇಟ್ರ್ನಲ್ಲಿ ನಮ್ಮ ಮಿಸ್ಸಸ್ನ ಕರ್ಕೊಂಡು ಹೋಗ್ತೀನಿ ಅಂತಂದರೆ ನೀವು ಯೋಚನೆ ಮಾಡಿ ಎಷ್ಟು ಧೈರ್ಯ ಇರಬೇಕು. ಜೈರಾಜು ಹಾಸ್ಪಿಟ್ಲಿಂದ ಬಂದಿದ್ದಾನೆ, ನಮ್ಮ ಹುಡುಗರಿಗೆ ಅಟ್ಯಾಕಿಂಗ್ ನಡೀತಾನೆ ಇದೆ, ಬೇಕಾದಷ್ಟು ಅಟ್ಯಾಕಿಂಗ್ ನಡೆದಿದೆ, ನನ್ನ ಮೇಲೂ ಬೇಕಾದಷ್ಟು ಸಾರಿ ಅಟ್ಯಾಕಿಂಗ್ ನಡೆದಿದೆ, ಬೇಕಾದಷ್ಟು ಸಾರಿ. ಆದರೆ ನನ್ನ ರೀಚ್ ಮಾಡೋಕ್ಕಾಗಿಲ್ಲ ಅವರಷ್ಟೇ, ಒಂದು ಸಾರಿ ರೀಚ್ ಮಾಡೋಕ್ಕಾಗಿಲ್ಲ. ಇಷ್ಟು ಅಟ್ಯಾಕ್ ಮಾಡೋಕ್ಕೆ ನನಗೆ ಟ್ರೈ ಮಾಡ್ತಾನೆ ಇದ್ದಾರೆ, ಅವರು ಟ್ರೈ ಮಾಡ್ತಾ ಇದ್ದಾರೆ, ಅವ್ರ ಕೈನಲ್ಲಿ ಆಗ್ತಾ ಇಲ್ಲ. ಆದ್ರೂ ಹೋಗ್ತಾ ಇದ್ದೀನಿ. ನಾವು ಇದನ್ನೆಲ್ಲ ಟೈಪ್ ಮಾಡಿಸ್ಬೇಕಾಗಿತ್ತು, ಟೈಪ್ ಇವ್ರ ಮೇಲೆಲ್ಲ ಕಂಪ್ಲೇಂಟ್ ಮಾಡೋದಕ್ಕೆ ಟೈಪ್ ಮಾಡಿಸ್ಬೇಕು. ಟೈಪ್ ಮಾಡಿಸ್ಬೇಕಾದ್ರೆ ಅವಾಗ ತಾಲೂಕು ಆಫೀಸ್ನಲ್ಲಿ ಬರೀ ಸಣ್ಣ ಸಣ್ಣ ಬಿಲ್ಡಿಂಗ್ಗಳು ಇತ್ತು, ಇವಾಗೆಲ್ಲ ದೊಡ್ಡ ಬಿಲ್ಡಿಂಗ್ಗಳಾಗ್ಬಿಟ್ಟಿದೆ. ಟೈಪಿಸ್ಟ್ಗಳಿಗೆ ಹೋಗಿ ಅಲ್ಲಿ ಟೈಪ್ ಮಾಡಿಸ್ತಾ ಇರ್ತೀವಿ, ಅವ್ನಿಗೆ ಇನ್ಪರ್ಫೆಕ್ಷನ್ ಹೋಗ್ತೈತೆ, ಗೋಪಿಯವ್ರಲ್ಲಿ ಟೈಪ್ ಮಾಡಿಸ್ತಾ ಇದ್ದಾನಂತ ಫುಲ್ಲು ಮಚ್ಚುಗಳು ಸಮೇತ ಬರ್ತಾನೆ, ಕಾರ್ ತುಂಬ ಎತ್ಕೊಂಡು ಬರ್ತಾನೆ. ನಾನೊಬ್ಬನೇ ಇರ್ತೀನಿ, ನನ್ನ ಹುಡುಗ ಒಬ್ಬ ಇರ್ತಾನೆ, ಟೈಪ್ ಮಾಡಿಸ್ತಾ ಇರ್ತೀನಿ. ನನ್ನ ಹುಡುಗ ಒಬ್ಬ ನೋಡ್ತಾನೆ ಕಾರ್ ಬಂದಿದೆ, ಅವರೇನು ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡಬೇಕು, ಗೋಪಿಗೆ ಮುಂದೆ ಹೋದರೆ ಅಟ್ಯಾಕ್ ಮಾಡೋಕ್ಕೆ ಆಗೋಕ್ಕಿಲ್ಲ, ನಾವು ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡಬೇಕು ಅವ್ರನ್ನ, ಹೆಂಗಾದರೂ ಮಾಡಬೇಕು ಅವ್ರಿಗೆ ಅಂತ ಮಾಡ್ತಾರೆ. ಮಾಡಿದಾಗ ಏನು ಮಾಡ್ತಾರೆ, ಯಾವಾಗ ಟೈಪ್ ಮಾಡಿಸ್ತಾ ಇರೋನು ಅಣ್ಣ ಜೈರಾಜು ಕಾರ್ನಲ್ಲಿ ಅಲ್ಲಿ ನಿಂತಿದ್ದಾನೆ ಅಂದಿದ ತಕ್ಷಣ ಇಲ್ಲಿಂದ ಟೈಪ್ ನಿಂತ್ಕೊಂಡ್ಬಿಡ್ತೀನಿ, ರೆಡಿಯಾಗಿ ನಿಂತಿರ್ತೀನಿ. ನನ್ನ ಹತ್ರ ಒಂದು ರಿವಾಲ್ವರ್ ಇಟ್ಕೊಂಡಿರ್ತಾ ಇದ್ದೆ ಯಾವಾಗಲೂ, ನಾನು ಯಾವಾಗಲೂ ರಿವಾಲ್ವರ್ ಇಡ್ತಾ ಇದ್ದೆ, ಬೇರೆ ಇದ್ರಲ್ಲಿ ತಗೊಂಡಿದ್ದೆ ನಾನು ರಿವಾಲ್ವರ್ ಇಟ್ಟಿದ್ದೆ, ನಾನು ಸೇಫರ್ ಸೈಡ್ ಇರಬೇಕಲ್ಲ. ನಾನು ಹೇಳ್ತಾ ಇದ್ದೆ ನನಗೆ ಈ ಸಾರಿ ಅಟ್ಯಾಕ್ ಮಾಡಿದ್ರು ಅಂದರೆ ಜೈರಾಜು ಮುಗಿಸ್ಬಿಡ್ತಾರೆ. ಅದಕ್ಕೆ ನಾನು ಸಾಯಕ್ಕೆ ಮೊದಲು 6 ಜನನ ಸಾಯಿಸ್ಬಿಟ್ಟು ಸಾಯ್ಬೇಕು ಅಂತ ನಾನು ಸಾಯಕ್ಕೆ ಮೊದಲು 6 ಜನನ ಸಾಯಿಸ್ತೀನಿ, ಫಸ್ಟ್ ಅವ್ನು ಸಾಯಿಸ್ತೀನಿ ಅಂತಲೇ ಹೇಳಿದ್ದೆ. ಅದು ಅವನಿಗೆ ಭಯ. ನನ್ನ ಬಲದ ಬಗ್ಗೆ ಇಡೀ ತಿಂಗಳ ಪೆಟ್ರೋಲ್ ಯಾರನ್ನಾದ್ರೂ ಕೇಳ್ಕೊಳ್ರಿ, ನೋಡಕ್ಕೆ ನಾನು ಇಷ್ಟಿರ್ಬೋದು, 5 ಫೀಟ್ ಇರ್ಬೋದು ಅಷ್ಟೇ. ಫೈಟಿಂಗ್ ಅನ್ನೋದು ಅದೊಂದು ಆರ್ಟ್ ಅದು ನನಗೆ. ಅದರಿಂದ ನಾನೇನು ಮಾಡಿದೆ, ಸೊಂಟದ ಮೇಲೆ ಇಟ್ಕೊಂಡು ನಿಂತ್ಕೊಂಡೆ. ಅಲ್ಲಿ ಒಬ್ಬರು ಕಾಂಗ್ರೆಸ್ ಲೀಡ್ರು ಬಂದರು, ನಮ್ಮ ಹುಡುಗ ಏನು ಮಾಡಿದ್ದಾನೆ ಕಾರಲ್ಲಿ ನಿಂತಿದೆ, ಕಾಂಗ್ರೆಸ್ ಲೀಡರ್ ಬಂದಲ್ಲ ಅಂತ ಅವ್ರು ಸ್ಕೂಟ್ರಲ್ಲಿ ಹೋಗ್ತಾ ಇದ್ದಾನೆ ಅಂತ ಇವನು ಓಡಿದ್ದಾನೆ. ಇವನು ಓಡೋದನ್ನು ಅವ್ರು ನೋಡಿದ್ರಲ್ಲ, ಓ ಗೋಪಿದ ಗ್ಯಾಂಗ್ ಇಲ್ಲೆಲ್ಲೋ ಐತೆ ಅಂತ ಹೇಳ್ಬಿಟ್ಟು ಕಾರ್ ಎಸ್ಕೇಪದು. ಅವನು ಓಡಿರೋದು, ಇವ್ರೇನು ತಿಳ್ಕೊಂಡ್ಬಿಟ್ರು ಅಲ್ಲಿ ಹುಡುಗರನ್ನ ಕರ್ಕೊಂಡು ಬರೋಕೆ ಹೋಗ್ತಾ ಇದ್ದಾನೆ. ಜೈರಾಜು ತಿಳ್ಕೊಂಡು ಕಾರ್ ಎಲ್ಲ ಫುಲ್ ಎಸ್ಕೇಪ್ ಆಗ್ಬಿಟ್ರು. ಇನ್ನು ಒಂದ್ಸರಿ ನಾನು ಬ್ಲೂ ಬೆಲ್ ಅಂತ ಇದೆ ಅಲ್ಲಿ, ನಾನು ದ್ರಾಕ್ಷಿನ ವೈನ್ಗೆ ಕೊಡೋಣ ಅಂತ ಹೋಗಿದ್ದೆ, ದ್ರಾಕ್ಷಿ ಹಣ್ಣು ಬಂದಿತ್ತು ಅಲ್ಲಿ ಕೊಡೋಣ ಅಂತ ಹೋಗ್ಬೇಕು. ನನಗೆ ಸಿದ್ದಾಪುರದಲ್ಲಿ ಇವನು ಇದ್ದಾನೆ ಅಂತ ಗೊತ್ತಿಲ್ಲ. ಇವನ ಮನೆ ಲಕ್ಸಂದ್ರದಲ್ಲಿ ಇದ್ದಿದ್ದು, ಮೊದಲಿದ್ದು ನಾನು ಇದನ್ನ ಹೊಡಿಬೇಕಾದ್ರೆ ಇವನಿದ್ದಿದ್ದು ಲಕ್ಸಂದ್ರದಲ್ಲಿ. ಲಕ್ಸಂದ್ರದಲ್ಲಿ ಯಾವಾಗಿದ್ದ, ಇಲ್ಲಿ ಗರಿಬೇಡ ಆಫೀಸ್ ಎಲ್ಲ ಹಿಂಗೆಲ್ಲ ಇರಬೇಕಾದ್ರು ಕೂಡ ಇವನು ನನಗೆ ಶತ್ರು ಅಲ್ಲ. ಇವನು ಒಂದ್ಸರಿ ಚೆನ್ನಾಗಿ ಕುಡಿದು ಹಿಂಗೆ ಬರೋವಾಗ ಮೆಜೆಸ್ಟಿಕ್ ಸರ್ಕಲ್ನಲ್ಲಿ ಹಿಂದ್ಗಡೆಯಿಂದನೆ ತಗೊಂಬಂದು ಟ್ಯಾಕ್ಸಿಗೆ ಗುದ್ದಿ ಟ್ಯಾಕ್ಸಿನ ಮೇಲೆ ಎತ್ತಿ ಬಿಸಾಕಿ ಹಿಂಗೆ ಕಾಲು ಫ್ರ್ಯಾಕ್ಚರ್ ಆಗ್ಬಿಟ್ಟಿತ್ತು ಜೈರಾಜ್ಗೆ. ಆವಾಗ ಅವನಿಗೆ ಒಂದು ಹೆಣ್ಮಗುನೂ ಇತ್ತು. ಇದೆಲ್ಲ ನಮಗೂ ಅವ್ರಿಗೂ ಗಲಾಟೆ ಹಾಕೋಕೆ ಒಂದು ವರ್ಷಕ್ಕೆ ಮೊದಲು. ಆವತ್ತಿನ ದಿವಸ ನಾನು ಒಂದು ಶೀಟ್ ಮನೆ ಒಳಗಡೆ ಇದ್ದ, ಇವನು ಲಕ್ಸಂದ್ರದಲ್ಲಿ ಬಾಡಿಗೆಗಿದ್ದ. ಲಕ್ಸಂದ್ರ ಅವ್ರ ಅಪ್ಪ ಅವ್ರಮ್ಮನ ಹತ್ರ ಇರಲಿಲ್ಲ, ಲಕ್ಸಂದ್ರದಲ್ಲಿ ಬಾಡಿಗೆಗಿದ್ದ. ಅವಳು ಬೇರೆ ಜಾತಿ ಅಲ್ವಾ, ಅದಕ್ಕೆ ಅಲ್ಲಿದ್ದ. ಆವಾಗ ನಾನು ಹೋಗಿ ಬೈದಿದ್ದೀನಿ ಆತನಿಗೆ, ಹೋಗಿದ್ದೀನಿ ಅವನ್ನ ನೋಡಕ್ಕೆ ಹೋಗಿದ್ದೀನಿ, ಯಾಕೋ ಹಿಂಗೆಲ್ಲ ಮಾಡ್ಕೊಂತೀಯ, ಕುಡ್ದಾಗ ಗಾಡಿ ಓಡಿಸ್ಬಾರ್ದು ಗೊತ್ತಾಗಕ್ಕಿಲ್ವಾ, ವಯಸ್ಸು ಹುಡುಗ ನೀನು ಈ ಈಜ್ನಲ್ಲಿ ಎದಾಗ್ಬಿಟ್ರೆ ಅವಳಿಗೆ ಏನಾಗ್ತೈತೆ ಅಂತೆಲ್ಲ ಬೈದ್ಬಿಟ್ಟು ಬಂದಿದ್ದೀನಿ ನಾನು ಅವನಿಗೆ. ಆವತ್ತಿನ ದಿವಸ ಅವನು ಬಾಡಿಗೆ ಮನೆಯೊಳಗಿದ್ದವನು ಅವನು ಆ ಕಾಲಕ್ಕೆ. ಆದರೆ ಅವನ ನನಗೆ ಹಿಸ್ಟ್ರಿ ಕ್ರಿಯೇಟ್ ಮಾಡೋದು ತುಂಬ ಕಷ್ಟ ಇದೆ ಬಿಡಿ, ಯಾರ ಕೈನಲ್ಲೂ ಆಗೋಲ್ಲ ಬಿಡಿ ಅವ್ನು ಮಾಡಿರೋ ಹಿಸ್ಟ್ರಿ. ಆಮೇಲೆ ಹೇಳ್ತಾ ಇರ್ತೀನಿ ಸ್ಟೋರಿಗಳು. ಅದಾಗೋದಕ್ಕಿಂತ ಮೊದಲು ಇನ್ನೊಂದು ಇನ್ಸಿಡೆಂಟ್ ನಡೀತು ಸಿದ್ದಾಪುರದ ಮೇಲೆ. ಅವ್ನು ಇಲ್ಲಿರೋದ್ರು ಗೊತ್ತಿಲ್ಲ ನನಗೆ. ನಾನು ಅಲ್ಲಿ ವೈನ್ ಸ್ಟೋರ್ ಇತ್ತು, ಬನೇರ್ಘಟ್ಟ ರೋಡ್ಗೆ ಹೋಗೋ ಕಡೆ ಇದೆ,
ಅಲ್ಲಿ ಹೋಗೋದಕ್ಕೆ ನಮ್ಮ ಮಾವನ ಮಗ ಸ್ಕೂಟರ್ ಓಡಿಸ್ತಾ ಇದ್ದ. ನಾನು ಯಾಕೆ ಕುಂತ್ಕೊಂಡೆ ನನಗೆ ಗೊತ್ತಿಲ್ಲ, ಹೆಂಗಸರು ಕುಂತ್ಕೊಂಡಂಗೆ ಒಂದು ಸೈಡ್ಗೆ ಕುಂತ್ಕೊಂಡಿದ್ದೆ. ಬೆಳಿಗ್ಗೆ ಬಾಪ ಹೋಗ್ಬಿಟ್ಟು ಬಂದ್ಬಿಡೋಣ ಯಾಕೆ ಅಂತ ಹೇಳ್ಬಿಟ್ಟು ಅರ್ಲಿ ಮಾರ್ನಿಂಗ್ ಹೋದ್ವಿ ನಾವು. ಹೋದಾಗ ನೋಡ್ಬಿಟ್ಟು ಅವ್ರು ಇವರು ಗೋಪಿ ಈ ಕಡೆ ಹೋದ ಅಂದ ತಕ್ಷಣ ಇದೇ ರಸ್ತೆ ಒಳಗೆ ವಾಪಸ್ ಬರ್ತಾರೆ ಅಂತ ಫುಲ್ ಕಾದ್ಬಿಟ್ಟವ್ರೆ. ಜೈರಾಜು ಗ್ಯಾಂಗ್ನವ್ರು ಎಲ್ಲ ಮಚ್ಚುಗಳು ಇಟ್ಕೊಂಡು ಕಾದ್ಬಿಟ್ಟವ್ರೆ. ನಮ್ಮ ಬಾಮೈದ ಬಂದ, ಅವನಿಗೆ ಧೈರ್ಯ ಸಾಲದು ಯಾವತ್ತೂ. ಅವ್ರಿಂಥ ಗಲಾಟೆಗಳೆಲ್ಲ ಮಾಡಿದವರೆಲ್ಲ ಮಡ್ದವರೆಲ್ಲ ಏನು ಫುಲ್ಲು ರೋಡೇನೇ. ನಾವಿವಾಗ ಸಿದ್ದಾಪುರಕ್ಕೆ ಹೋಗ್ತೀವಲ್ಲ ಟರ್ನಿಂಗು ಕ್ರಾಸು, ಅಲ್ಲಿ ಅಡ್ಡ ಹಾಕ್ಬಿಟ್ರು, ನಿಲ್ಲಿಸ್ಬಿಟ್ಟ ಇವನು ಸ್ಕೂಟ್ರು ನಿಲ್ಲಿಸ್ಬಿಟ್ಟ. ಕಣ್ಣು ಮುಚ್ಚಿ ಕಣ್ಣು ತೆಗೆ ಅಷ್ಟರಲ್ಲಿ ಹೊಡೆದ್ಬಿಟ್ರು, ನಮಗೆ ಮಚ್ಚಿನ ಹೊಡೆದ್ಬಿಟ್ರು ಕಾಲಿಗೆ, ಅದಕ್ಕೆ ಇದಕ್ಕೆ ಕಾಲಿಗೆ ಹೊಡೆದಿದ್ದು ಸ್ವಲ್ಪ ಹಿಂಗೆ ಸೈಡಿಂಗ್ ಹಿಂಗೆ ಹೋಗ್ಬಿಡ್ತು. ಒಬ್ಬ ಮಚ್ಚಿನಲ್ಲಿ ಹೊಡೆದ, ನಾನು ಹಿಂಗೆ ಕುಂತಿದ್ನಲ್ಲ ಹಿಂಗೆ ಹಂಗೆ ಧುಮುಕಿ ಬಿದ್ದಿದ್ದ ತರಕ್ಕೆ ಜೋಪ ಕೈ ಹಾಕಿದೆ ಅಷ್ಟೇ. ಕೈ ಹಾಕಿದ ತಕ್ಷಣ ಓಡೋಗ್ಬಿಟ್ರು, ದಿಕ್ಕ ಫಲ ಓಡೋಗ್ಬಿಟ್ರು ಎಲ್ಲರೂ. ರಿವಾಲ್ವರ್ ತೆಗೆದುಬಿಡ್ತಾನೆ ಶೂಟ್ ಮಾಡಿಬಿಡ್ತಾನೆ ಅಂತ ಅದಕ್ಕೆ ಮೊದಲು ಹೊಡೆದಾಗ್ಬಿಡ್ಬೇಕಂತ ನೋಡಿದ್ರು. ಯಾವಾಗ ನಾನು ಕೆಳಗಡೆನೂ ಬೀಳ್ದಿರ, ಅವ್ರು ಹೊಡೆದಾಗ್ಲೂ ಮುಗ್ಗುರಿಸಿ ಕೆಳಗಡೆ ನಿಂತ್ಕೊಂಡು ಹಂಗೆ ನಾನು ರಿವಾಲ್ವರ್ ಸೊಂಟಕ್ಕೆ ಕೈ ಹಾಕಿದೆ ಓಡೋಗ್ಬಿಟ್ರು. ಆವತ್ತು ಎಸ್ಕೇಪ್ ಆಗ್ಬಿಟ್ರೆ ಸ್ವಲ್ಪ ಏಟ್ ಬಿದ್ದುಬಿಟ್ಟಿತ್ತು, ಒಂದು ರಕ್ತನೂ ಬಂದಿತ್ತು. ಪೊಲೀಸ್ ಕಂಪ್ಲೇಂಟ್ ಕೊಟ್ವಿ, ಆದರೆ ವಿಟ್ನೆಸ್ಸೇ ಆಗಲಿಲ್ಲ, ಅದು ಹೋಗ್ಬಿಡ್ತು ಕೇಸು ನಾನು ಹೊಡೆದಿದ್ದು. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರಿಗಾದರೂ ಜನಜಾಗೃತಿ ಮಾಧ್ಯಮದ ವಿಡಿಯೋಗಳು ಸಿಗದಿದ್ದಲ್ಲಿ ಪ್ಲೇಲಿಸ್ಟ್ ಇದೆ, ವಿಡಿಯೋ ಲಿಸ್ಟ್ ಇದೆ, ದಯವಿಟ್ಟು ಅದನ್ನು ಚೆಕ್ ಮಾಡಿದಾಗ ನಿಮಗೆ ಖಂಡಿತವಾಗೂ ಎಲ್ಲ ಹಳೆಯ ವಿಡಿಯೋಗಳು ಸಿಗುತ್ತವೆ. ಧನ್ಯವಾದ.